ಅರ್ಥಕ್ಕೆ ನಿಮ್ಮ ಬಾಯಿಗೆ ಮಣ್ಣಾಕ ಅಲ್ರಿ. ಪ್ರತಾಪ್ ಅವರು ಪಾಪ 2 ದಿನಗಳ ಕಾಲ ಊಟವನ್ನು ಬಿಟ್ಬಿಟ್ಟು ಒಳಗಡೆ ಅಸಿಡಿಟಿ ಗ್ಯಾಸ್ಟಿಕ್ಕು ಎಲ್ಲ ಆಗಿ ಪಾಯ್ಸನ್ ಥರ ಆಗ್ಬಿಟ್ಟು ಒಳಗಡೆ ಫುಡ್ ಪಾಯ್ಸನ್ ಥರ ಅವರು ಹಾಸ್ಪಿಟ್ಲಲ್ಲಿ ಬರೋಬ್ಬರು 2 ದಿನಗಳು ತಂಗಿ ಬಂದಿದ್ದಾರೆ. ಬಂದ್ಬಿಟ್ಟು ಅವರು ಕಾರಣವನ್ನು ಕೊಡ್ತಾರೆ ನನಗೇನಾಗಿತ್ತು ಅಂತ. ತುಂಬ ಜನ ಹೊರಗಡೆ ತುಂಬ ಮಾತಾಡ್ಕೊಬಿಟ್ಟಿದ್ರಪ್ಪ, ಅವನು ಏನು ಪಿನಾಯಿಲ್ ಕುಡಿದ್ಬಿಟ್ಟಿದ್ದಾನೆ, ಏನು ಹ್ಯಾಂಡ್ ವಾಶ್ ಕುಡಿದ್ಬಿಟ್ಟಿದ್ದಾನೆ, ಅಲ್ಲಿರ್ತಕ್ಕಂಥವ್ರು ಸ್ವಾಮೀಜಿ ಬಂದು ಹೇಳಿದ್ಕೆ ಹಂಗೆ ಮಾಡ್ಕೊಬಿಟ್ಟ, ಇಲ್ಲಿ ಹೊರಗಡೆ ಅದಾಗಿತ್ತು ಇದಾಗಿತ್ತು ಏನೆಲ್ಲ ಊಹಾಪೋಹಗಳು. ಇವತ್ತು ಕ್ಲಾರಿಟಿಯನ್ನು ಕೊಡ್ತಾನೆ ನಮ್ಮ ಡ್ರೋನ್ ಪ್ರತಾಪ್. ಎಸ್, ನನಗೆ ಏನು ಬಿಗ್ ಬಾಸ್ನಲ್ಲಿ ಇಲ್ಲಿ ಇರ್ತಕ್ಕಂಥ ವಾತಾವರಣ ಅಂದರೆ ನನ್ನನ್ನು ಯಾವುದೇ ಟಾಸ್ಕ್ಗಳು ಕೂಡ ಸೇರಿಸ್ಕೋತಾ ಇರಲಿಲ್ಲ, ನನ್ನ ದೂರ ಇಡ್ತಾ ಇದ್ದರು. ಇಲ್ಲಿರ್ತಕ್ಕಂಥ ವಾತಾವರಣದಿಂದ ಬೇಜಾರಾಗಿ ಮನನೊಂದು ನಾನು 2 ದಿನಗಳ ಕಾಲ ಊಟವನ್ನು ಮಾಡಿರಲಿಲ್ಲ. ಡ್ರೋನ್ ಪ್ರತಾಪ್ ಹೇಳ್ಕೊಳ್ತಾ ಇರ್ತಕ್ಕಂಥದ್ದು ಇದು, ಊಟವನ್ನು ಮಾಡಿರಲಿಲ್ಲ. ಎಲ್ಲರೂ ನಾನು ತಿನ್ನಿಸ್ತೀನಿ ಊಟ ಮಾಡ್ಬಾ ಹಂಗೆ ಹೇಗೆ ಅಂತಂದರೆ, ನಾನು ಆ ಊಟ ಇದು ಚಪಾತಿ ಮಾಡೋಕ್ಕೆ ಇದು ಮಾಡ್ತೀವಿ ಅಲ್ವಾ, ಅದನ್ನು ಆ ಕಡೆ ಈ ಕಡೆ ಬದಲಾಯಿಸಿ ನಾನು ತಿಂದಿದ್ದೀನಿ ಅಂತ ಎಲ್ರಿಗೂ ಕೂಡ ಹೇಳ್ಕೊಂಡು ಬಂದೆ. ಆದರೆ 2 ದಿನಗಳ ಕಾಲ ಊಟ ಮಾಡದೇ ಇರೋದಕ್ಕೆ ನನಗೆ ಗ್ಯಾಸ್ಟಿಕ್ಕು ಒಳಗಡೆ ಎಲ್ಲ ಒಂಥರ ಪಾಯ್ಸನ್ ಥರ ಆಗಿಬಿಟ್ಟು ಹಾಸ್ಪಿಟ್ಲಲ್ಲಿ ನಾನು ತಂಗಿದ್ದು ಬರಬೇಕಾಯಿತು. ಬೇರೇನು ತಪ್ಪಾಗಿ ತಿಳ್ಕೊಬೇಡಿ ಅಂತ ಎಲ್ರಿಗೂ ಕೂಡ ಡ್ರೋನ್ ಪ್ರತಾಪ್ ಅವರು ಹೇಳ್ತಾರೆ, ಆದರೆ ಒಬ್ಬರು ಕೂಡ ಸಾರಿ ಕೇಳಲಿಲ್ಲ. ಎಸ್, ನಾವು ನಿಮ್ಮನ್ನು ಟಾಸ್ಕ್ಗೆ ಸೇರಿಸ್ಕೊಳ್ಳಿಲ್ಲ ಅಥವಾ ನಿಮಗೆ ಮನಸ್ಸಿಗೆ ನೋವಾಗೋ ರೀತಿ ನಡ್ಕೊಂಡಿದ್ದೀವಿ, ದಯವಿಟ್ಟು ನಮ್ಮನ್ನು ಏನು ಕ್ಷಮಿಸ್ಬಿಡಿ ಅಂತ ಒಬ್ಬರು ಕೇಳ್ಕೋಬೇಕಲ್ವಾ. ಒಬ್ಬರು ಕೂಡ ಕೇಳ್ಕೊಳ್ಳಿಲ್ಲ, ಒಬ್ಬರಿಗೂ ಕೂಡ ತಪ್ಪಿನ ಅರಿವಾಗಿಲ್ಲ ಸ್ವಾಮಿ ನಮ್ಮ ಬಿಗ್ ಬಾಸ್ನಲ್ಲಿ. ಎಸ್, ಇದು ಆ್ಯಕ್ಚುಲಿ ಏನಂತಾರೆ, ಒಬ್ಬ ವ್ಯಕ್ತಿಯ ಫೀಲಿಂಗ್ಸ್ಗೆ, ಒಬ್ಬ ವ್ಯಕ್ತಿ ಡ್ರೋನ್ ಪ್ರತಾಪ್ ಅಂತ ಒಬ್ಬ ಒಳ್ಳೆ ವ್ಯಕ್ತಿಗೆ ಒಂದು ಚೂರು ಕೂಡ ಬೆಲೆ ಇಲ್ಲದೇ ಇರೋ ರೀತಿ ಬಿಗ್ ಬಾಸ್ನಲ್ಲಿ ಇವತ್ತು ಎಲ್ಲರೂ ಕೂಡ ನಡ್ಕೊಂಡ್ರು.